2019 ಕ್ವಶನ್ ಪೇಪರ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಕ್ವಶನ್ ಓದ್ಬಿಡ್ತೀನಿ, ಇನ್ನೊಂದು ಸಾರಿ ಓದ್ಕೊಳ್ಳಿ. ದಿ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆರ್ ಅಪಿಯರಿಂಗ್ ಇನ್ ದ ಬುಕ್ಸ್ ಆಫ್ ವೆಲ್ ಡನ್ ಲಿಮಿಟೆಡ್. 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 ಲ್ಯಾಕ್ಸ್, ಲೆಸ್ ಕಾಲ್ಸ್ ಇನ್ ಅರಿಯರ್ಸ್ ರುಪೀಸ್ 20%, 10,000, 4,90,000. ಜನರಲ್ ರಿಸರ್ವ್ 3 ಲ್ಯಾಕ್ಸ್, ಸೆಕ್ಯೂರಿಟಿ ಪ್ರೀಮಿಯಂ 40,000, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ 2 ಲ್ಯಾಕ್ಸ್. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರಿಡೀಮ್ಡ್ ಅಟ್ 10%. ಕಾಲ್ಸ್ ಇನ್ ಅರಿಯರ್ಸ್ 500 ಶೇರ್ಸ್ ವರ್ duly collected and adjusted. Security premium general reserve was fully utilized and required amount of equity shares of 10 each at a premium of 10% was issued and collected. Redemption process carried out. Write the journal entries. Illi namage first point bekagirudu total 5 lakh rupees preference share capital ide redeemable do adralli 10,000 rupees call scenarios ide. ಅವರು ಫುಲ್ಲಿ ಪೇಯ್ಡ್ ಆಗೋವರೆಗೂ ನಾವು ಅವ್ರ ದುಡ್ಡನ್ನ ವಾಪಸ್ ಮಾಡಕ್ ಆಗಲ್ಲ. ಅದಕ್ಕೆ ಫಸ್ಟ್ ಜರ್ನಲ್ ಎಂಟ್ರಿ 6% ರೆಡೀಮಬಲ್ ಪ್ರಿಫರೆನ್ಸ್ ಫೈನಲ್ ಕಾಲ್ ಅಕೌಂಟ್ ಟು ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 ಜ್ಯೂ ಇದೆ ಅಂತ ತೋರಿಸ್ಕೊಂಡಿದೀವಿ. ಆಮೇಲೆ ಏನ್ ಮಾಡಿದೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ 10,000 ದುಡ್ಡು ಬಂದಿದೆ ಅಂತ ತೋರಿಸ್ಕೊಂಡಿದ್ವಿ. ಅಲ್ಲಿಗೆ ಒಟ್ಟು ಎಷ್ಟು ಬಂದಿದೆ, 5 ಲ್ಯಾಕ್ ರುಪೀಸ್ ದುಡ್ಡು ಬಂದಿದೆ, ಫುಲ್ಲಿ ಪೇಯ್ಡ್ ಆಯ್ತು. ಈಗ ಏನ್ ಮಾಡಬಹುದು, ರಿಡೆಂಪ್ಷನ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಬಹುದು. ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಹತ್ರ 5 ಲ್ಯಾಕ್ಸ್ ಜೊತೆಲಿ ರಿಡೆಂಪ್ಷನ್ ಮಾಡಬೇಕಾದ್ರೆ 10% ಪ್ರೀಮಿಯಂ ಅಲ್ಲಿ ಕೊಡ್ತೀನಿ ಅಂತ ಹೇಳಿದೀವಿ. 5 ಲ್ಯಾಕ್ಸ್ ಮೇಲೆ 10% ಎಷ್ಟು ಬರುತ್ತೆ, 50,000. ಅಲ್ಲಿಗೆ ಕ್ಯಾಪಿಟಲ್ ಅಲ್ಲಿ 5 ಲಕ್ಷ ಕೊಡಬೇಕು, ಪ್ರೀಮಿಯಂಗೆ ಅಂತ 50,000 ಕೊಡಬೇಕು. ಒಟ್ಟು 5,50,000 ರೂಪಾಯಿ ದುಡ್ಡು ರೆಡಿ ಮಾಡ್ಕೊಳ್ಬೇಕು ಅವ್ರು ಕೊಡಕ್ಕೆ. ಆದ್ರೆ ಕ್ಯಾಪಿಟಲ್ ಕೊಡೋದಕ್ಕೆ ನಮ್ಗೆ 2 ಆಪ್ಷನ್ ಇದೆ. ಏನು, ಪ್ರಾಫಿಟ್ ಅಲ್ಲಿ ಕೊಡಬೇಕು, ಸಾಲಿಲ್ಲ ಅಂದ್ರೆ ಶೇರ್ಸ್ ಅನ್ನ ಫ್ರೆಶ್ ಆಗಿ ಇಶ್ಯೂ ಮಾಡಬಹುದು. ನಮ್ಗೆ ಪ್ರಾಫಿಟ್ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಜನರಲ್ ರಿಸರ್ವ್ 3 ಲಕ್ಷ ಇದೆ, ಕರೆಕ್ಟಾ? ಹಾಗಾದ್ರೆ ಇನ್ನು 2 ಲಕ್ಷ ರೂಪಾಯಿ ಬೇಕಾಗುತ್ತೆ. 2 ಲಕ್ಷ ಅಂದ್ರೆ ಎಷ್ಟಾಯ್ತು, 5 ಲಕ್ಷ ಆಯ್ತು, ಆರಾಮಾಗಿ ಮಾಡ್ಬಿಡ್ಬಹುದು. ಆದ್ರೆ ಪ್ರೀಮಿಯಂ ಅಲ್ಲಿ 50,000 ಕೊಡಬೇಕು. ನಮ್ ಕ್ವಶನ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಬರೀ 40,000 ಇದೆ ಅಂತ ಹೇಳ್ತಾ ಇದ್ರೆ ನಮ್ಗೆ ರಿಡೆಂಪ್ಷನ್ ಪ್ರೀಮಿಯಂ ಎಷ್ಟು ಬೇಕು, 50 ಬೇಕು. ಆದ್ರೆ ಎಷ್ಟು ಅಮೌಂಟ್ ಇದೆ, ಬರೀ 40 ಇದೆ. ಇನ್ನು ಎಷ್ಟು ಶಾರ್ಟೇಜ್ ಬರುತ್ತೆ, 10,000 ಶಾರ್ಟೇಜ್ ಬರುತ್ತೆ. ಇಲ್ಲಿ ಅವ್ರ ಕ್ವಶನ್ ಅಲ್ಲಿ ಒಂದೇ ಒಂದು ಸಸ್ಪೆನ್ಸ್ ಏನ್ ಹೇಳಿದಾನೆ ಗೊತ್ತಾ, ನಮ್ಗೆ 5 ಲಕ್ಷ ಕ್ಯಾಪಿಟಲ್ ಕೊಡಬೇಕು ನೀವು, ಅದ್ರಲ್ಲಿ 3 ಲಕ್ಷ ಜನರಲ್ ರಿಸರ್ವ್ ಇದೆ, ಮಿಕ್ಕದನ್ನ ಎಷ್ಟು ಬೇಕು ಅಷ್ಟು ಫ್ರೆಶ್ ಆಗಿ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿ ಪ್ರೀಮಿಯಂ 10% ಅಲ್ಲಿ ಅಂತ ಹೇಳಿದ್ದಾರೆ. ನಮ್ಗೆ ಇನ್ 10,000 ಆದ್ರೆ ಸಾಕು, ಕರೆಕ್ಟಾ? ಇನ್ 10,000 ಆದ್ರೆ ಸಾಕು. ಆದ್ರೆ ಅವನ್ ಏನ್ ಹೇಳ್ತಾ ಇದಾನೆ, 10 ರೂಪಾಯಿ ಮೇಲೆ 10% ಪ್ರೀಮಿಯಂ ಅಂದ್ರೆ ಎಷ್ಟ್ ಬರುತ್ತಪ್ಪ, 1 ರೂಪಾಯಿ ಬರುತ್ತೆ. ಅಲ್ಲಿಗೆ 10+1 ಎಷ್ಟಾಯ್ತು, 11 ರೂಪೀಸ್ ಆಯ್ತು. ನಮ್ಗೆ 2,10,000 ಡಿವೈಡೆಡ್ ಬೈ 11 ಅಂದ್ರೆ 19,900 ಚೇಂಜ್ ಶೇರ್ಸ್ ಬರುತ್ತೆ. ಫ್ರಾಕ್ಷನ್ ಶೇರ್ಸ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಏನ್ ಮಾಡಬಹುದು ಸರ್ ಅಂತ ಹೇಳಿದ್ರೆ, ನಾವು 2 ಲಕ್ಷ ಅಲ್ವಾ ದುಡ್ಡು ಬೇಕಾಗಿರೋದು, ನಮ್ಗೆ 2 ಲಕ್ಷ ಪ್ಲಸ್ 20,000 ರೂಪಾಯಿ ಪ್ರೀಮಿಯಂ ಅಂತ ಅನ್ಕೋಣ, ಎಕ್ಸ್ಟ್ರಾನೇ ತಗೋಣ. 10% ತಾನೆ, 2 ಲಕ್ಷದ ಮೇಲೆ 10% ಎಷ್ಟಾಗುತ್ತೆ, 20,000. ಹಾಗಾದ್ರೆ 20,000 ಪ್ರೀಮಿಯಂ ಹೊಸದು ಇಲ್ಲಿ ಬಂತು. ಇಲ್ಲಿ ಬಂದಿದ ತಕ್ಷಣ ಏನಾಯ್ತು, 60,000 ಆಯ್ತು. ನಮಗ್ ಬೇಕಾಗಿರೋದು ಎಷ್ಟು, 50,000 ಮಾತ್ರ, ಆರಾಮಾಗಿ ಮಾಡ್ಕೋಣ. ಅಲ್ಲಿಗೆ 2,20,000 ರೂಪಾಯಿ ದುಡ್ಡು ನಾವು ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತೇವೆ. ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ್ತಾ ಇದೀವಿ, 11 ರುಪೀಸ್, 10 ರುಪೀಸ್ ಫೇಸ್ ವ್ಯಾಲ್ಯೂ, 1 ರುಪೀ ಪ್ರೀಮಿಯಂ. ಅಲ್ಲಿಗೆ ಹೌ ಮೆನಿ ನಂಬರ್ ಆಫ್ ಶೇರ್ಸ್ ವಿ ಆರ್ ಇಶ್ಯೂಯಿಂಗ್, 20,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ. ಆಲ್ ಆಫ್ ಯು ಗಾಟ್ ಇಟ್, ಅರ್ಥ ಆಯ್ತಾ? ಸೊ ಈಗ ನಮಗೆ ಕ್ಲಿಯರ್ ಆಗಿ ಪಿಕ್ಚರ್ ಸಿಕ್ತು. 3 ಲಕ್ಷ ರೂಪಾಯಿ ರಿಸರ್ವ್ ಅಲ್ಲಿದೆ, 2 ಲಕ್ಷ ರೂಪಾಯಿ ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದೀವಿ. ಅಲ್ಲಿಗೆ 3 ಲಕ್ಷ ರೂಪಾಯಿನ CRR ಅಕೌಂಟ್ಗೆ ಧಾರಾಳವಾಗಿ ಟ್ರಾನ್ಸ್ಫರ್ ಮಾಡಬಹುದು. ಒಟ್ಟು 2 ಲಕ್ಷ ರೂಪಾಯಿ ಅಷ್ಟು ಫ್ರೆಶ್ ಶೇರ್ ಕ್ಯಾಪಿಟಲ್ ನ 20,000 ಪ್ರೀಮಿಯಂ ಬರ್ತಾ ಇದೆ. ಇಲ್ಲಿಗೆ ಈ ಜರ್ನಲ್ ಎಂಟ್ರಿ ಆಯ್ತು, ಇದಾಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಒಟ್ಟು ಕೊಡಬೇಕು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ 5 ಲಕ್ಷ, ರಿಡೆಂಪ್ಷನ್ ಪ್ರೀಮಿಯಂ ಗೆ 50,000, ಒಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 5,50,000 ಕೊಡಬೇಕು. ಇದು ಥರ್ಡ್ ಜರ್ನಲ್ ಎಂಟ್ರಿ. ಓಕೆನಾ? ಏನಂತ ಬರೀತೀರಾ, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ ಡೆಬಿಟ್, ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 5,50,000 ಬೀಯಿಂಗ್ ಅಮೌಂಟ್ ಡ್ಯೂ. ನೆಕ್ಸ್ಟ್ ಏನ್ ಮಾಡ್ತೀವಿ, ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದೀವಿ. ಎಷ್ಟು ಇಶ್ಯೂ ಮಾಡ್ತಾ ಇದೀವಿ, 20,000 ಶೇರ್.
ಬ್ಯಾಂಕ್ ಅಕೌಂಟ್ ಡೆಬಿಟ್ 20,000 ಇಂಟು 11 ಮಾಡಿದ್ರೆ ಎಷ್ಟು ಬರುತ್ತೆ 2,20,000. ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು 2,00,000. ಸೆಕ್ಯೂರಿಟಿ ಪ್ರೀಮಿಯಂ ಸಂಬಂಧಪಟ್ಟಿರೋದು 20,000. ಟೋಟಲ್ 2,20,000 ದುಡ್ಡು ಬರ್ತಾ ಇದೆ. ಪ್ರೆಸ್ ಇಶ್ಯೂ ಆಯ್ತು, ಅರೇಂಜ್ಮೆಂಟ್ ಮಾಡಿಕೊಂಡ್ವಿ. ಈಗ ಫಸ್ಟ್ ರಿಡೆಂಪ್ಷನ್ ಪ್ರೀಮಿಯಂ ಕೊಡಬೇಕು. ಹೆಂಗೇನ್ ಕೊಡ್ತಾ ಇದ್ರಿ? ಓಲ್ಡ್ ಪ್ರೀಮಿಯಂ ಅಲ್ಲಿ 40,000, ನ್ಯೂ ಪ್ರೀಮಿಯಂ ನಲ್ಲಿ 10,000, ಒಟ್ಟು 50,000 ಕೊಟ್ಬಿಟ್ವಿ. ಸೊ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಡೆಬಿಟ್, ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಡೆಬಿಟ್ ಟು ರಿಡೀಮಬಲ್ ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ 50,000. ಅಲ್ಲಿಗೆ ಪ್ರೀಮಿಯಂ ಅಮೌಂಟ್ ಅಡ್ಜಸ್ಟೆಡ್, ರಿಡೆಂಪ್ಷನ್ ಪ್ರೀಮಿಯಂ ಅಡ್ಜಸ್ಟೆಡ್. ನೆಕ್ಸ್ಟ್ ಸಿಆರ್ಆರ್ ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ? 3,00,000 ಫುಲ್ಲು. ಎಲ್ಲಿಂದ ಮಾಡ್ತಾ ಇದೀವಿ? ಜನರಲ್ ರಿಸರ್ವ್ ಇಂದ. ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಸಿಆರ್ಆರ್ ಅಕೌಂಟ್ 3,00,000. ಅಟ್ ದ ಎಂಡ್ ವಿ ಆರ್ ಪೇಯಿಂಗ್ ಔಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಏನೋ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 5,50,000. ಖತಂ ಗತಂ. ಅರ್ಥ ಆಯ್ತಾ ಈಗ? ಸೆಕೆಂಡ್ ಟೈಮ್ ಎಕ್ಸ್ಪ್ಲನೇಷನ್. ಡಿಡ್ ಯು ಗೆಟ್ ಇಟ್? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಗೈಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ.